ಏನ್ ಸರ್ ಅಣ್ಣವರು ಬಹಳ ಫೇವರೇಟ್ ಫಿಲ್ಮ್ ಅಂತೆ ಅಣ್ಣವ್ರ ಫಿಲ್ಮ್ಸ್ ಎಲ್ಲ ರೆಗ್ಯುಲರ್ ಆಗಿ ನೋಡ್ತಾ ಇದ್ರಂತೆ ಅದ್ರ ಬಗ್ಗೆ ಇನ್ನೊಬ್ರು ಮಾತಾಡಿದ್ದಾರೆ ಆ ವಿಟಿ ನೋಡಿ ಹಾಯ್ ಶಶಿ ಹಾಯ್ ಶಶಿ ಹೇಗಿದ್ಯಾ ಶಶಿ ನೆನಪಿದೆಯಾ ನಿನಗೆ ನಾವಿಬ್ರು ಹಾಲು ತರೋದಕ್ಕೆ ಜೊತೆಲೇ ಹೋಗ್ತಾ ಇದ್ವಿ ಬರ್ತಾ ಮತ್ತೆ ಸ್ವಲ್ಪ ಹಾಲು ನೀನು ಕುಡಿದು ನೀರು ಮಿಕ್ಸ್ ಮಾಡಿ ಮನೆಗೆ ತಗೊಂಬಂದು ಕೊಡ್ತಾ ಇದ್ದೆ ನಿನ್ನ ಬಾಲ್ಯದ ಆಟ ಆಡ್ತಿದ್ದೆ ನಮ್ಮ ಅಮ್ಮನ ಹತ್ರ ಚಕ್ಲಿ ಇಸ್ಕೊಂಡು ತಿಂತಿದ್ದು ಒಬ್ಬಟ್ಟು ತಿಂತಿದ್ದು ಇವೆಲ್ಲ ನನಗೆ ಜ್ಞಾಪಕ ಇದೆ ಹಂಗೆ ನಾವಿಬ್ರು ಡಾಕ್ಟರ್ ರಾಜಕುಮಾರ್ ಅವರ ಅಭಿಮಾನಿ ಅವರ ಸಿನಿಮಾಗಳು ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ ಅವರ ಚಿತ್ರಗಳನ್ನ ಒಂದ್ಸರಿ ಸ್ಕೂಲ್ಗೆ ಹೋಗಬೇಕಂತ ಇಬ್ರು ಜೊತೆಲಿ ಹೋಗಿದ್ವಿ ಸ್ಕೂಲ್ಗೆ ಹೋಗಲಿಲ್ಲ ಆದ್ರೆ ತಾಯಿಗೆ ತಕ್ಕ ಮಗ ಸಿನಿಮಾ ನೋಡ್ಕೊಂಡು ಬಂದ್ವಿ ನಿಮಗೂ ನನಗೂ 13 ವರ್ಷ ಏಜ್ ಡಿಫ್ರೆನ್ಸ್ ಇದ್ರು ವಿ ಹ್ಯಾಡ್ ಎ ಡಿಫ್ರೆಂಟ್ ವೇ ಆಫ್ ಕನೆಕ್ಟಿಂಗ್ ವಿತ್ ಈಚ್ ಅದರ್ ನಿನ್ನ ಶೂಟಿಂಗ್ ಇಂದ ಬಂದ್ಮೇಲೆ ರಾತ್ರಿ ಎಷ್ಟೊತ್ತಾದ್ರೂ ಆಗಲಿ ರಾತ್ರಿ 12:30 ಒಂದು ಗಂಟೆ ಆಗಲಿ ಆಲ್ವೇಸ್ ಯೂಸ್ ಟು ಲವ್ ಸಿಟ್ಟಿಂಗ್ ಅಂಡ್ ವಾಚಿಂಗ್ ಅಣ್ಣ ಅವ್ರ ಮೂವಿ ಓಲೆ ಹಬ್ಬ ಅಂತಂದ್ರೆ ಬಣ್ಣ ಹಚ್ಕೊಂಡು ಎಲ್ರಿಗೂ ಬಣ್ಣ ಹಚ್ಚಿ ಊರಲ್ಲಿ ರೋಡಲ್ಲೆಲ್ಲ ಗಲಾಟೆ ಮಾಡಿ ಎಲ್ರಿಗೂ ಬಯಸ್ಕೊಳ್ತಾ ಇದ್ವಿ ನಮ್ಮ ತಂದೆ ಸ್ಥಾನದಲ್ಲೇ ನಿಂತು ಇವತ್ತು ನಮ್ಮನ್ನ ನಮ್ಮ ತಂಗಿದೀರಂತ ಅಷ್ಟೇ ಚೆನ್ನಾಗಿ ನೋಡ್ಕೊಂತೀಯ ಆ ಪ್ರೀತಿ ವಿಶ್ವಾಸ ಕೊನೆಯವರೆಗೂ ಇರ್ಲಿ ಅನ್ನೋದೇ ನಮ್ಮ ಆಸೆ ಓಹೋ ನೋಡಿ ಸರ್ ಈಗ ತಾನೆ ಹೂರಣ ಇಷ್ಟ ಅಂತ ಹೇಳ್ತಿದ್ರಿ ಮೇಡಮ್ ತಂದೆ ಬಿಟ್ಟಿದ್ದಾರೆ ಬಹಳ ಚೆನ್ನಾಗಿದೀರಿ ಈಗ ಆ ಟೈಮ್ನೆಲ್ಲ ಸಿನಿಮಾಗೆ ಹೋಗ್ಬೇಕಂದ್ರೆ ಅಪ್ಪನ ಹತ್ರ ಒಂದು ಅಪ್ಲಿಕೇಶನ್ ಹಾಕ್ಬೇಕು ದುಡ್ಡು ಕೊಡ್ತಾರೆ ಎಷ್ಟು ಅವ್ರ ಮಸ್ಕ ಹೊಡಿಬೇಕು ಅಂತ ಹೇಳಿದ್ರೆ ಒಂದು ಪಿಕ್ಚರ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಕರ್ಕೊಂಡೋದ್ರೆ ತಿಂಗಳಿಗೋ 2 ತಿಂಗಳಿಗೋ ಒಂದು ಪಿಕ್ಚರ್ ಕರ್ಕೊಂಡು ಹೋಗ್ತಾ ಇದ್ರೆ ರಮೇಶ್ ಅಷ್ಟು ಮಸ್ಕ ಹೊಡಿಬೇಕು ಫಸ್ಟ್ ಅವ್ರಿಗೆ ನಮ್ಮ ಎಜುಕೇಶನ್ ಕಂಪ್ಲೀಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅವ್ರಿಗೆ ಅದೆಲ್ಲ ಆಗಿ ಅವ್ರು ಸಮಾಧಾನ ಮಾಡಿ ಇದು ಮಾಡಿದ್ಮೇಲೆ ಯಾವ ಪಿಕ್ಚರ್ ನೋಡಿದಾಗ ಸೊ ರಾಜ್ಕುಮಾರ್ ಪಿಕ್ಚರ್ ಕರೆಕ್ಟ್ ಆಗಿ ಇಂಡೆಂಟ್ ಆಗ್ತಾ ಇದ್ದೀನಿ ನಾವು ಅಲ್ಲಿಗೇನೆ ನಾನು ಇವಳು ಇಬ್ರು ಮಾತಾಡ್ಕೊಂಡು ಇಲ್ಲ ನಮ್ಗೆ ರಿಸರ್ಚ್ ಗೊತ್ತಾಗಿದ್ದು ಬಾಲ್ಕನಿಗೆ ಅಂತ ಬಜೆಟ್ 30 ರೂಪಾಯಿ ತಗೊಂಡು ಗಾಂಧಿ ಕ್ಲಾಸ್ ಹೋಗಿ ಮಿಕ್ಕಿದ ಪಾಕೆಟ್ ಇನ್ವೆಸ್ಟಿಗೇಟ್ ಮಾಡಿದ್ರೆ ರಮೇಶ್ ನೀವು ಎಲ್ಲ ಗೊತ್ತಿರಿ ನಮಗೆ ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನೀವು ಸೊ ಅದೇ ದುಡ್ಡಲ್ಲಿ 3 ಫಿಲ್ಮ್ ನೋಡ್ತಾ ಇದ್ರಂತೆ ಅಲ್ಲ ಅದೇ ಪಿಕ್ಚರ್ ನಾನು ಫಿಲಂ ನೋಡ್ ಬಂದು ಮಯೂರ ಅದ್ ನಮ್ಮನೇಲಿ ಒಂದ್ ಕತ್ತಿ ವರ್ಸೆ ಈ ತರದ್ ಇತ್ತು ಅದೇ ಗೊತ್ತಾಯ್ತು ನಿಮ್ಮನೇಲಿ ಒಂದ್ ಕತ್ತಿ ವರ್ಸೆ ಇತ್ತು ಅದ್ ನೋಡಿದ ತಕ್ಷಣ ಶಶಿಕುಮಾರ್ ಡೈಲಾಗ್ ಹೇಳಕ್ ಶುರು ಮಾಡ್ಬಿಡೋರು ಅಂತ ಕತ್ತಿ ದೊಡ್ಡಿಗೆ ನೀವ್ ಇಟ್ಕೊಳ್ಳಿ ಸರ್ ನೀವು ಸಾಕ್ ಹೊಡಿರಿ ಸರ್ ಡೈಲಾಗ್ ಕಂಡಿರ ಪಲ್ಲವ ಚಕ್ರೇಶ್ವರ ಕತ್ತಿ ಹಿಡಿದ ಒಡನೆ ಅರಳು ಹುರುಳಿದಂತೆ ಮಾತನಾಡುತ್ತಿರುವ ಹೇಗೆ ನಿಮ್ಮ ಸೈನಿಕರು ನಿಮ್ಮ ಮಾತಿನ ಮಲ್ಲರು ಹೇಗೆ ಮೆತ್ತಗಾದರು ಓಹೋ ಎತ್ತ ಸುತ್ತಮುತ್ತ ನೋಡಿದರು ಎಲ್ಲ ನೋಡಿದರು ಧೀರರು ಶೂರರು ಮೇಧಾವಿಗಳು ಪ್ರತಾಪ ಶಾಹಿಗಳು ಪ್ರಶ್ನಾವಧಿಯ ಮಳೆಯನ್ನು ಸುರಿಸಿ ಎದುರಾಳಿಗಳನ್ನು ನಡಗಿಸಬಲ್ಲೆ ಎಂದು ತಿಳಿದಿರುವ ನಿಮ್ಮ ಮಾತಿನ ಮಲ್ಲರು ಎಲ್ಲಿ ಈಗ ಕರೆಯಿರಿ ಕರೆಯಿರಿ ಸಿನಿಮಾ ನೋಡಿದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಫೀಲಿಂಗ್ ಇದೆ ನನಗೆ ಸೊ ನೈಸ್ ರೀ ಥ್ಯಾಂಕ್ ಯು ವೆರಿ ಮಚ್ ಕೂತ್ಕೊಳ್ಳಿ